ಅಡ್ವೊಕೇಟ್ ಚೇಂಬರ್ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ವೇಶ್ಯವಾಟಿಕೆ ಸ್ಥಳದಲ್ಲಿ ಇದ್ದಂಥ ಗ್ರಾಹಕನ ಮೇಲೆ ಕಾನೂನಿನ ರೀತಿಯಲ್ಲಿ ಯಾವುದೇ ಕ್ರಮವನ್ನು ಕೈಗೊಳ್ಳೋದಕ್ಕೆ ಬರೋದಿಲ್ಲ ಅಂಥೇಳಿ ಆತನ ವಿರುದ್ಧ ಸಲ್ಲಿಸಿದ್ದಂಥ FIR ಕರ್ನಾಟಕ ಹೈಕೋರ್ಟ್ ಇತ್ತೀಚೆಗೆ ರದ್ದುಪಡಿಸಿ ಒಂದು ಮಹತ್ವದ ತೀರ್ಪನ್ನು ನೀಡಿದೆ. ಈ ಒಂದು ಪ್ರಕರಣ ಏನು ಅಂತ ನೋಡೋದಾದರೆ, ಕೆಂಗೇರಿ ಪೊಲೀಸ್ನವರು ಒಂದು ವೇಶ್ಯವಾಟಿಕೆ ಅಡ್ಡೆಯ ಮೇಲೆ ದಾಳಿಯನ್ನು ಮಾಡ್ತಾರೆ. ಅಲ್ಲಿ ಅರ್ಜಿದಾರರು ಅಲ್ಲಿ ಇದ್ದರು ಗ್ರಾಹಕರಾಗಿ ಅಂತನ್ನೋ ಕಾರಣಕ್ಕೆ ಅವರ ಮೇಲೆ FIR ಹಾಕ್ತಾರೆ. ಇದನ್ನು ರದ್ದುಪಡಿಸೋದಂತೆ ಕೋರಿ ಕರ್ನಾಟಕ ಹೈಕೋರ್ಟ್ನ ಮೊರೆ ಹೋಗ್ತಾರೆ. ಇಲ್ಲಿ ಯಾವುದೇ ಒಂದು ವೇಶ್ಯವಾಟಿಕೆಗೆ ಸಹಕಾರವನ್ನು ನೀಡುವಂಥದ್ದು, ಅದಕ್ಕೆ ತಳ್ಳುವಂಥದ್ದು, ಒತ್ತಾಯ ಮಾಡುವಂಥದ್ದು, ಮತ್ತು ಆ ವೇಶ್ಯವಾಟಿಕೆಯಿಂದ ಬರುವಂಥ ಆದಾಯವನ್ನು ಬಳಸ್ಕೊಳ್ಳುವಂಥವರು ಅಥವಾ ಅದರ ಪಾಲನ್ನು ಪಡೆಯುವಂಥವರು, ಅದಕ್ಕೆ ಸಹಕಾರ ನೀಡುವಂಥವರು, ಇವರುಗಳನ್ನು IPCA ಸೆಕ್ಷನ್ 370 3 ಅಡಿಯಲ್ಲಿ ಇವರ ಮೇಲೆ ಶಿಕ್ಷೆಯನ್ನು ವಿಧಿಸಬಹುದಾಗಿದೆ. ಹಾಗೆಯೇ ಮಾನವ ಕಳ್ಳ ಸಾಗಾಣಿಕೆ ತಡೆ ಕಾಯ್ದೆಯ ಪ್ರಕಾರ ಸೆಕ್ಷನ್ 3-6 ಅಡಿಯಲ್ಲಿ ಇವರ ಮೇಲೆ ಕ್ರಮವನ್ನು ಕೈಗೊಳ್ಳೋದಕ್ಕೆ ಅವಕಾಶ ಇದೆ. ಆದರೆ ಮಾನವ ಕಳ್ಳ ಸಾಗಾಣಿಕೆ ಅಡಿಯಲ್ಲಾಗ್ಬೋದು ಅಥವಾ IPCA ಸೆಕ್ಷನ್ 370 3 ಅಡಿಯಲ್ಲಾಗ್ಬೋದು, ಅಲ್ಲಿ ವೇಶ್ಯವಾಟಿಕೆ ಅಡ್ಡೆಯಲ್ಲಿ ಇದ್ದಂಥ ಗ್ರಾಹಕ ಬರೋದಿಲ್ಲ, ಅಲ್ಲಿ ಎಲ್ಲೂ ಪ್ರಸ್ತಾಪ ಆಗೋದಿಲ್ಲ, ಹಾಗಾಗಿ ಆತನ ಮೇಲೆ ಕೆಂಗೇರಿ ಪೊಲೀಸ್ನವರು ಹಾಕಿದಂಥ ಒಂದು ಪ್ರಕರಣವನ್ನು ಕರ್ನಾಟಕ ಹೈಕೋರ್ಟ್ ರದ್ದುಪಡಿಸುತ್ತೆ. ಈ ಒಂದು ಪ್ರಕರಣದ ಲಿಂಕನ್ನು ಕೆಳಗಿನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಡಲಾಗಿದೆ. ಹಾಗೆಯೇ ನಮ್ಮ ಒಂದು ಅಡ್ವೊಕೇಟ್ ಚೇಂಬರ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹೆಚ್ಚಿನ ವೀಡಿಯೋಗಳನ್ನು ನಿಮಗೆ ತಲುಪಿಸೋದಕ್ಕೋಸ್ಕರ ಬೆಲ್ ಬಟನ್ ಮೇಲೆ ಪ್ರೆಸ್ ಮಾಡಿ. ಹಾಗೆಯೇ ಹೆಚ್ಚಿನ ಒಂದು ವೀಡಿಯೋಗಳನ್ನು ನೋಡೋದಕ್ಕೆ ಅಡ್ವೊಕೇಟ್ ಚೇಂಬರ್ ರಿಪೋರ್ಟ್ಗೆ ಲಾಗಿನ್ ಆಗಿ.